ಹಾಯ್ ಹಲೋ ಎಲ್ಲಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ ಸ್ಟೋರ್ ರುಪೀಸ್ ಫುಟ್ಟದಲ್ಲಿ ನಾವು ಬಂಶಾನಿ ಫಸ್ಟ್ ಸ್ಟೇಜ್ ಬಂದಿದ್ವಿ. ಬಂಶಾನಿ ಫಸ್ಟ್ ಸ್ಟೇಜ್ ಸುತ್ತಮುತ್ತ ಇರೋ ಈಟರೀಸಲ್ಲಿ ಒಂದು 4-5 ಈಟರೀಸ್ನ ಹ್ಯಾಂಡ್ ಪಿಕ್ ಮಾಡಿ ಚೆನ್ನಾಗಿರೋ ಜಾಗಲ್ಲಿ ತೋರಿಸ್ಕೊಳ್ಳೋಣ ಅಂತ. ಸೊ ವಿಡಿಯೋ ಶೋಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಹನುಮಾನ್ ನಗರ್ ಸೆಕೆಂಡ್ ಬ್ಲಾಕ್ 10th ಮೈನ್ ರೋಡಲ್ಲಿರುವಂಥ ಬ್ರಾಹ್ಮಿನ್ ಕೆಫೆಗೆ ಬಂದಿದ್ದೀವಿ. ಇಲ್ಲಿ ದೋಸೆ ವೆರೈಟೀಸ್ ತುಂಬಾ ಫೇಮಸ್ ಇದೆ. ಅದರಲ್ಲಿ ನಾವು ಇವತ್ತು ಯಾವ ವೆರೈಟಿ ಟ್ರೈ ಮಾಡ್ತೀವಿ ತೋರಿಸ್ಕೊಡ್ತೀನಿ, ಬನ್ನಿ. ಬ್ರಾಹ್ಮಿನ್ ಕೆಫೆ ರೀಸೆಂಟಾಗಿ ಒಂದು 5 ವರ್ಷಗಳಿಂದ ಶುರು ಮಾಡಿ ಜನರ ಮಧ್ಯೆ ಇವರದೇ ಆದಂಥ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿವಿಧ ರೀತಿಯಾದ ತಿಂಡಿ ಪದಾರ್ಥಗಳು ಸಿಗುತ್ತೆ. ನಾವು ಇವ್ರ ಹತ್ರ ಖಾಲಿ ದೋಸೆ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಒಂದು ಪ್ಲೇಟ್ ಖಾಲಿ ದೋಸೆ, ಸೊ ಟೋಕನ್ ತೊಗೊಂಡಿದ್ದೀವಿ. ಒಂದು ಖಾಲಿ ದೋಸೆ ಅಂದರೆ ಒಂದು ಪ್ಲೇಟಿಗೆ 44 ರೂಪಾಯಿ, ಅದ್ರ ಜೊತೆಗೆ ಬೆಣ್ಣೆ ಆದರೆ 6 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲ್ 50 ರುಪೀಸ್ ಆಗುತ್ತೆ. ಬ್ರಾಹ್ಮಿನ್ ಕೆಫೆಲಿ ಮೋಸ್ಟ್ ಸೆಲ್ಲಿಂಗ್ ಡಿಶ್ ಯಾವುದಪ್ಪ ಅಂತ ನೋಡಿದ್ರೆ ಒಂದು ಖಾಲಿ ದೋಸೆ, ಇನ್ನೊಂದು ಮಸಾಲೆ ದೋಸೆ. ಖಾಲಿ ದೋಸೆ 2 ರೀತಿ ಮಾಡ್ತಾರೆ. ಒಂದು ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾರೆ, ಇನ್ನೊಂದು ನೋಡಿದ್ರೆ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾರೆ. ಸೊ ನಾವು ಬೆಣ್ಣೆ ಹಾಕಿರ್ತಕ್ಕಂಥ ದೋಸೆನ ತೊಗೊಂಡ್ವಿ. ಸೊ ಅದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 2 ಸೈಡು ನೀಟಾಗಿ ರೋಸ್ಟ್ ಮಾಡಿ ಸಾಫ್ಟ್ ಆಗಿರುವಂಥ ಒಂದು ದೋಸೆ ರೆಡಿ ಮಾಡಿಕೊಡ್ತಾರೆ. ಇವ್ರ ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ಬೆಳಗ್ಗೆ 6:30 ಶುರು ಮಾಡಿ 12 ಗಂಟೆ ತನಕ ಮಾಡ್ತಿರ್ತಾರೆ, ಮತ್ತು ಸಂಜೆ 4-9 ಗಂಟೆ ಇರುತ್ತೆ. ಆ್ಯಂಡ್ ವೆಡ್ನೆಸ್ಡೇಸ್ ಮಾತ್ರ ರಜಾ ಇರುತ್ತೆ. ಒಂದು ಪ್ಲೇಟ್ ಖಾಲಿ ದೋಸೆ ತೊಗೊಂಡಿದ್ವಿ, ಅದಕ್ಕೆ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿದ್ದಾರೆ. ಹೇಗಿದೆ ನೋಡೋಣ ಬನ್ನಿ. ಖಾಲಿ ದೋಸೆ ಟೆಕ್ಸ್ಚರ್ ನೋಡಿದ್ರೆ ಫುಲ್ ಸಾಫ್ಟ್ ಇತ್ತು, ಒಂದು ಸ್ವಲ್ಪ ಸ್ಪಾಂಜಿಯಾಗಿ ಸಗದಾಗಿ ಮಾಡಿದ್ರು ಅಂತಲೇ ಹೇಳಬೇಕು. ಜನರಲಿ ಖಾಲಿ ದೋಸೆಗೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದೂ ಹಾಕಲ್ಲ, ಬಟ್ ಇವರು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ರೋಸ್ಟ್ ಮಾಡ್ತಾರೆ. ಅದರ್ವೈಸ್ ಇಟ್ ವಾಸ್ ಗುಡ್. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾರೆ, ನಿಜವಾಗ್ಲೂ ಸಗದಾಗಿತ್ತು. ಬ್ರಾಹ್ಮಿನ್ಸ್ ಕೆಫೆಯಲ್ಲಿ ಒಳ್ಳೆ ಹೆಡ್ ಸ್ಟಾರ್ಟ್ ಅಂತಲೇ ಹೇಳಬೇಕು. ಸಗದಾಗಿರುವಂಥ ಖಾಲಿ ದೋಸೆ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಇಲ್ಲಿ 50 ರೂಪಾಯಿ ಖರ್ಚಾಯಿತು, ಇನ್ನು ನಮ್ಮ ಹತ್ರ 150 ರೂಪಾಯಿ ಉಳ್ಕೊಂಡಿದೆ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ. ಮಾಡೋಣ. ಇವತ್ತಿನ 2ನೇ ಪಿಚ್ ಸ್ಟಾಪ್ ಆಗಿ ಗಿರಿನಗರ 60 ಫೀಟ್ ರೋಡಲ್ಲಿರುವಂತಹ ಐತಾಳ್ ಮಿತ್ರಕೂಟಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಡಿಶ್ ಅಂತ ನಂಗೆ ಬಹಳನೇ ಇಷ್ಟ, ಯಾವ್ದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಮಾಡ ಐತಾಳ್ ಮಿತ್ರಕೂಟ ಲಾಸ್ಟ್ ಒಂದು 6 ಇಯರ್ಸ್ ಇಂದ ಜನರ ಮಧ್ಯೆ ಒಂದು ಒಳ್ಳೆ ಹೆಸರು ಮಾಡಿ ರುಚಿಕರವಾದ ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರ ಹತ್ರ ನನಗೆ ಬಹಳ ಇಷ್ಟವಾದ ಡಿಶ್ ಏನಪ್ಪ ಅಂತ ನೋಡಿದ್ರೆ ಖಾರಾಬಾತು. ಈ ಖಾರಾಬಾತು ಬೇರೆ ಹೋಟೆಲ್ಗಳಲ್ಲಿ ಸಿಗೋ ಅಂತ ಖಾರಾಬಾತ್ ಅಲ್ಲ, ಇದೊಂಥರ ಡಿಫ್ರೆಂಟ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಖಾರಾಬಾತಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ವಾಂಗಿಬಾತ್ ಪೌಡರ್ನ ಬಳಕೆ ಮಾಡಿ ಖಾರಾಬಾತ್ ಮಾಡ್ತಾರೆ. ಒಂದು ಪ್ಲೇಟ್ ಖಾರಾಬಾತ್ಗೆ 20 ರೂಪಾಯಿ ಚಾರ್ಜ್ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಟೇಸ್ಟ್ ವೈಸ್ ನೋಡಿದ್ರೆ ತಿನ್ನಬೇಕಾದ್ರೆ ಮೊದಲಿಗೆ ವಾಂಗಿಬಾತ್ ಪೌಡರ್ನ ಫ್ಲೇವರ್ ಡಾಮಿನೇಷನ್ ಬರುತ್ತೆ, ಅದ್ರ ಜೊತೆಗೆ ವಿವಿಧ ರೀತಿಯಾದ ತರಕಾರಿಗಳು ಬಳಕೆ ಮಾಡಿದ್ರಿಂದ ಅದು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋದ್ರಿಂದ ಚಟ್ನಿ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಸೊ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಒಂಥರ ಸಟಲ್ ಆಗಿ ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಲೇ ಹೇಳಬೇಕು. ಐತಾಳ್ ಮಿತ್ರಕೂಟದಲ್ಲಿ ತುಂಬ ಚೆನ್ನಾಗಿರುವಂಥ ಖಾರಾಬಾತ್ ತೋರಿಸ್ಕೊಟ್ಟೆ. ಇಲ್ಲಿ 20 ರೂಪಾಯಿ ಖರ್ಚಾಯಿತು, ಟೋಟಲ್ ಆಗಿ ಇವಾಗ ತನಕ 70 ರೂಪಾಯಿ ಖರ್ಚಾಗಿ. ನಮ್ಮ ಹತ್ರ ಇನ್ನೂ 130 ರೂಪಾಯಿ ಉಳ್ಕೊಂಡಿದೆ. ಈಗ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ನಮ್ಮ ಬೆಂಗಳೂರಲ್ಲಿ ಇತ್ತೀಚೆಗೆ ಪ್ರತಿ ಗಲ್ಲಿ ಗಲ್ಲಿಗೂ ಮಶ್ರೂಮ್ ಪಲಾವ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಸುಮಾರು ವರ್ಷಗಳಿಂದ ಒಂದೇ ಒಂದು ಕಡೆ, ಅದು ಪ್ರತಿ ಭಾನುವಾರ ಮಾತ್ರ ಸಿಗುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಹನುಮಾನ್ ನಗರಲ್ಲಿರುವಂಥ SV ಟಿಫನ್ ರೂಮ್ ಬಂದಿರೋದು. ಇಲ್ಲಿ ಮಶ್ರೂಮ್ ಪಲಾವ್ ಸಿಕ್ಕಾಪಡೆ ಫೇಮಸ್ ಇದೆ, ತೋರಿಸ್ಕೊಡ್ತೀನಿ, ಬನ್ನಿ. SV ಟಿಫನ್ ರೂಮು ಹನುಮಾನ್ ನಗರಲ್ಲಿ ಕಬ್ಬನ್ಪೇಟೆ ಶೈಲಿಯ ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡೋ ಜಾಗವಾಗಿ ಮೂಡ್ ಬಂದಿದೆ. ಇಲ್ಲಿ ಸುಮಾರು ರೀತಿಯಾದ ತಿಂಡಿ ಪದಾರ್ಥಗಳು ಸಿಗುತ್ತೆ, ಬಟ್ ಪ್ರತಿ ಭಾನುವಾರ ಬೆಳಗ್ಗೆ ಮಶ್ರೂಮ್ ಪಲಾವ್ ತಯಾರು ಮಾಡ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಮಶ್ರೂಮ್ ಪಲಾವು, ಮಶ್ರೂಮ್ ಬಿರಿಯಾನಿ ಟ್ರೆಂಡು ಸಿಕ್ಕಾಬಡೆ ಜಾಸ್ತಿಯಾಗಿ ಪ್ರತಿಯೊಂದು ಗಲ್ಲಿಲೂ ಸಿಗ್ತಾ ಬರ್ತಿದೆ. ಬಟ್ OG ಅಥವಾ ಈ ಟ್ರೆಂಡ್ ಶುರು ಮಾಡಿರೋದು ಯಾರಪ್ಪ ಅಂತ ನೋಡಿದ್ರೆ ಈ SV ಟಿಫನ್ ರೂಮ್ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಭಾನುವಾರ ಬೆಳಗ್ಗೆ ಎದ್ದು 8 ಗಂಟೆಗೆಲ್ಲ ಇಲ್ಲಿಗೆ ಬಂದು ಜನ ಮಶ್ರೂಮ್ ಪಲಾವ್ ಸವಿತಿದ್ರು. ಆವಾಗ ಬರೀ ಬೆಳಗ್ಗೆ 8-11 ಗಂಟೆ ತನಕ ಸರ್ವ್ ಮಾಡ್ತಿದ್ರು. ಈಗ ಅದೇ ಭಾನುವಾರ ಸಂಜೆ 4-8 ಗಂಟೆನೂ ಸರ್ವ್ ಮಾಡ್ತಿದ್ದಾರೆ. ಸೊ ನೀವು ಸಂಜೆನೂ ಬಂದು ಟ್ರೈ ಮಾಡ್ಬೋದು ಇಲ್ಲಿ. ಇಲ್ಲಿ ಮಶ್ರೂಮ್ ಪಲಾವ್ ಬಿಟ್ಟರೆ ತಟ್ಟೆ ಇಡ್ಲಿ, ದೋಸೆ, ಆಮೇಲೆ ವಿವಿಧ ರೀತಿಯಾದ ರೈಸ್ ಬಾತ್ಗಳೆಲ್ಲ ಸರ್ವ್ ಮಾಡ್ತಾರೆ. ಬಟ್ ಮಶ್ರೂಮ್ ಪಲಾವ್ ಅಂತೂ ಖಂಡಿತವಾಗ್ಲೂ ಇಲ್ಲಿ ಮಸ್ಟ್ ಟ್ರೈ. ಈಗ ಹಾಫ್ ಪ್ಲೇಟ್ ಆ್ಯಂಡ್ ಫುಲ್ ಪ್ಲೇಟ್ ಅಂತ 2 ಕಾನ್ಸೆಪ್ಟಲ್ಲಿ ಸರ್ವ್ ಮಾಡ್ತಿದ್ದಾರೆ. ಹಾಫ್ ಪ್ಲೇಟ್ ಆದರೆ 40 ರೂಪಾಯಿ ಆ್ಯಂಡ್ ಫುಲ್ ಪ್ಲೇಟ್ ಆದರೆ 60 ರೂಪಾಯಿ. ಬಟ್ ಹಾಫ್ ಪ್ಲೇಟ್ಗೆ ಸಿಕ್ಕಾಬಟ್ಟೆ ಕ್ವಾಂಟಿಟಿ ಬರುತ್ತೆ. ಆ್ಯಂಡ್ ಈ ಮಶ್ರೂಮ್ ಪಲಾವ್ಗೆ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಬಟ್ಟೆ ಹೆವಿ ಡಿಮ್ಯಾಂಡ್ ಇದೆ. ಪ್ರತಿಯೊಂದು ಭಾನುವಾರನೂ ಬ್ಯಾಚ್ ಬೈ ಬ್ಯಾಚ್ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಸೊ ನಾವಿವತ್ತು ಹಾಫ್ ಪ್ಲೇಟ್ ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಹಾಫ್ ಪ್ಲೇಟಿಗೆ 40 ರೂಪಾಯಿ ಕೊಟ್ಟಿದ್ವಿ. ಕ್ವಾಂಟಿಟಿ ನೋಡಿದ್ರೆ ಸಿಕ್ಕಾಬಟ್ಟೆ ಕ್ವಾಂಟಿಟಿ ಕೊಡ್ತಿದ್ದಾರೆ. ಸೊ ಹಾಫ್ ಪ್ಲೇಟ್ ಮಶ್ರೂಮ್ ಪಲಾವ್ ತೊಗೊಂಡಿದ್ವಿ, ಕ್ವಾಂಟಿಟಿ ನೋಡಿದ್ರೆ ಫುಲ್ ಹ್ಯೂಜ್ ಇದೆ.
ಅದ್ರ ಜೊತೆಗೆ ಚಟ್ನಿ ಸರ್ವ್ ಮಾಡಿದೆ. ಹೇಗಿದೆ ನೋಡೋಣ ಬನ್ನಿ. ಮಶ್ರೂಮ್ ಪೀಸಸ್ ಪಲಾವ್ ತಿನ್ಬೇಕಾದ್ರೆ ಸುಮಾರು ಕ್ವಾಂಟಿಟಿ ಸಿಕ್ತು, ಡಿಸಪಾಯಿಂಟ್ ಅಂತೂ ಆಗಿಲ್ಲ. ಅಂಡ್ ಮಶ್ರೂಮ್ ಪೀಸಸ್ ಟೆಂಡರ್ ಆಗಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿತ್ತು ಪಲಾವ್ ಜೊತೆ. ಚಟ್ನಿ ಜೊತೆ ನಂಚ್ಕೊಂಡು ತಿನ್ಬೇಕಾದ್ರೆ ಮೊದಲಿಗೆ ನಮಗೆ ಮೈಲ್ಡ್ ಫ್ಲೇವರ್ ಸಿಕ್ತು. ಸೊ ಮೈಲ್ಡ್ ಆಗಿರುತ್ತೇನೋ ಅಂತ ಅನ್ಕೊಂಡೆ, ಬಟ್ ತಿಂತ ನಿಮಗೆ ಖಾರಾಂಶ ಸಿಗ್ತಾ ಹೋಗುತ್ತೆ. ಬಹಳ ರುಚಿಕರವಾಗಿತ್ತು ತಿನ್ನಕ್ಕೆ. ಸಖತ್ ಸ್ಪೈಸಿ ಆಗಿರೋಂಥ ಮಶ್ರೂಮ್ ಪಲಾವ್ ತೋರಿಸ್ಕೊಟ್ಟೆ. ಇಲ್ಲಿ 40 ರೂಪಾಯಿ ಖರ್ಚಾಯಿತು ಟೋಟಲ್ ಆಗಿ, ಇವಾಗ ತನಕ 110 ರೂಪಾಯಿ ಖರ್ಚಾಗಿ ನಾ 90 ರೂಪಾಯಿ ಉಳ್ಕೊಂಡಿದೆ. ಈಗ ಒಂದು ಚಾಟ್ ಅಂಗಡಿಗೆ ಹೋಗೋಣ, ಯಾವುದೋ ತೋರಿಸ್ಕೊಡ್ತೀನಿ ಬನ್ನಿ. ಹೋಣ ಇವತ್ತಿನ 4th pit stop ಆಗಿ ಹನುಮಾನ್ ನಗರ್ 50 feet ರೋಡ್ ಅಲ್ಲಿರುವಂತ ಒಂದು ಚಾಟ್ ಅಂಗಡಿಗೆ ಬಂದಿದ್ವಿ. ಈ ಚಾಟ್ ಅಂತೂ ಬಹಳನೇ ಫೇಮಸ್ ಏರಿಯಾದಲ್ಲಿ, ಶಿವಾಸ್ ಚಾಟ್ಸ್ ಅಂದ್ಬಿಟ್ಟು. ಇಲ್ಲಿ ವಿವಿಧವಾದ ಚಾಟ್ಸ್ಗಳು ಸಿಗುತ್ತೆ, ಯಾವ್ಯಾವ ಸಿಗುತ್ತೆ ನಾವ್ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊಡಿ ಬನ್ನಿ. ಶಿವಾಸ್ ಚಾಟ್ಸ್ 1986 ಶುರು ಮಾಡಿ ಇವತ್ತಿಗೂ ಸಿಕ್ಕಾಬಡೆ ಫೇಮಸ್ ಆಗಿರತಕ್ಕಂಥ ಜಾಗ. ಸಂಜೆ ಆದರೆ ಸಾಕು, ಇವತ್ತಿಗೂ ಜನ ಬಂದು ಇಲ್ಲಿ ಚಾಟ್ ಸವಿತಾರೆ. ಸರ್ ಒಂದು ಸೇವ್ ಪುರಿ ಕೊಡಿ. ನಾವು ಇವ್ರ ಹತ್ರ ಪರ್ಚೇಸ್ ಮಾಡಿದ್ದು ಸೇವ್ ಪುರಿ. ಇವ್ರ ಹತ್ರ ಸುಮಾರು ಒಂದು 5-6 ರೀತಿಯಾದ ಚಾಟ್ ಸಿಗುತ್ತೆ. ಸೇವ್ ಪುರಿ ಮತ್ತು ದಹಿ ಪುರಿ ಮತ್ತು ಮಸಾಲ ಪುರಿ ಸಿಕ್ಕಾಬಡೆ ಫೇಮಸ್ ಇಲ್ಲಿ. ಇವ್ರದೇ ಆದಂಥ ಇನ್ಹೌಸ್ ಪುರಿನ ಬಳಕೆ ಮಾಡಿ ಒಂದು ಪ್ರಾಪರ್ ಆದಂಥ ಸೇವ್ ಪುರಿ ತಯಾರು ಮಾಡಿಕೊಡ್ತಾರೆ. ತಿನ್ನಕ್ಕಂತೂ ಭಾಳ ರುಚಿಕರವಾಗಿರುತ್ತೆ. ಅದರಲ್ಲೂ ಇವ್ರು ಬಳಕೆ ಮಾಡುವಂಥ ಮಸಾಲಾಸು ಸಿಕ್ಕಾಬಡೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಪ್ರೈಸ್ ವೈಸ್ ನೋಡಿದ್ರೆ ಒಂದು ಪ್ಲೇಟ್ ಸೇವ್ ಪುರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರೈಸ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಮತ್ತು ಈರುಳ್ಳಿನ ಹಾಕಿದ ಮೇಲೆ ಒಂದಷ್ಟು ಮಿಕ್ಸ್ಚರು ಮತ್ತು ಸೇವನ ಉದುರಿಸ್ಕೊಡ್ತಾರೆ. ಅದು ಬಿಟ್ಟರೆ ಇಲ್ಲಿ ಮಸಾಲ ಪುರಿ ಅಂತೂ ಸಿಕ್ಕಾಬಡೆ ಫೇಮಸ್ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಖಂಡಿತವಾಗ್ಲೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸಖತ್ ಗಾರ್ಜಿಯಸ್ ಆಗಿ ಕಾಣ್ತಿರೋಂಥ ಸೇವ್ ಪುರಿ ತೊಗೊಂಡಿದ್ವಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಟೇಸ್ಟ್ ವಿಚಾರಕ್ಕೆ ಬಂದರೆ ಮೊದಲಿಗೆ ಪುರಿಯಿಂದ ಕ್ರಂಚಿನೆಸ್ಸು, ಆಮೇಲೆ ಮೇಲ್ಗಡೆ ಹಾಕಿರ್ತಕ್ಕಂಥ ಮಸಾಲ ಅಲ್ಲಿ ಟ್ಯಾಂಗಿ ಫ್ಲೇವರು, ಅದರ ನಂತರ ಆ ಮಿಕ್ಸ್ಚರು ಮತ್ತು ಸೇವಿಂದ ಕಟುಂಬ ಕುಟುಂಬ ಅಂತ ಸಿಕ್ತಿರುತ್ತೆ. ತಿನ್ನಕ್ಕಂತೂ ಸಾಕಾದಾಗಿರುತ್ತೆ. ಶಿವಾಸ್ ಚಾಟ್ಸಲ್ಲಿ ಚೆನ್ನಾಗಿರುವಂಥ ಸೇವ್ ಪುರಿ ತಿಂದ್ವಿ. ಇಲ್ಲಿ 50 ರೂಪಾಯಿ ಖರ್ಚಾಯಿತು. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಕ್ಸ್ಟಾಪ್ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಯಾವುದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮಾಡಿ ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಚ್ ಸ್ಟಾಪ್ ಆಗಿ 9th main road ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ ಪ್ರಸಾದ್ ಐಸ್ ಕ್ರೀಮ್ ತಿಂದಿದ್ವಿ. ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೋಣ ಪ್ರಸಾದ್ ಐಸ್ ಕ್ರೀಮು 1999 ಶುರು ಮಾಡಿರ್ತಕ್ಕಂಥ ಒಂದು ಓಲ್ಡ್ ಸ್ಕೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳ್ಬೋದು. ಇಲ್ಲಿ ಸಿಗುವಂಥ ಐಸ್ ಕ್ರೀಮ್ಸು, ಮಿಲ್ಕ್ ಶೇಕ್, ಜ್ಯೂಸಸ್ಸು ಎಲ್ಲನೂ ಸಿಕ್ಕಾಬಟ್ಟೆ ಫೇಮಸ್ಸು. ಅದಷ್ಟೇ ಅಲ್ಲದೇ ಇವ್ರ ಹತ್ರ ಫ್ಲೇವರ್ಡ್ ಮಿಲ್ಕ್ ಸಿಗುತ್ತೆ, ಬಾದಾಮ್ ಮಿಲ್ಕ್, ರೋಸ್ ಮಿಲ್ಕ್ ಮತ್ತು ಪಿಸ್ತಾ ಮಿಲ್ಕ್ ಎಲ್ಲ ಸರ್ವ್ ಮಾಡ್ತಾರೆ. ಅದರಲ್ಲಿ ರೋಸ್ ಮಿಲ್ಕ್ ಅಂತೂ ನಮಗೆ ಭಾಳ ಅಚ್ಚುಮೆಚ್ಚು. ಸೊ ಅದನ್ನು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ 1 glass ರೋಸ್ ಮಿಲ್ಕ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 glass ಒಬ್ರು ಫುಲ್ ಕುಡಿದ್ರೆ ಸೂಪರ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಓಕೆ, ಒಂದು ರೋಸ್ ಮಿಲ್ಕ್ ತೊಗೊಂಡು ಮುಗಿಸೋಣ ಅಂತ ತೊಗೊಂಡಿದ್ವಿ. ಸಗದಾಗಿದೆ ನಂಗೆ ರೋಸ್ ಮಿಲ್ಕ್, ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ಹೇಗಿದೆ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ತೋರಿಸಿರ್ತಕ್ಕಂಥ 5 ಜಾಗಗಳು ನಿಮ್ಗೆ ಇಷ್ಟ ಆಗುತ್ತೆ ನಂಬ್ತೀನಿ. ಈ 5 ಜಾಗಕ್ಕೆ 190 ರೂಪಾಯಿ ಖರ್ಚಾಗಿನ 10 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಇಂಥ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಒಂದೊಂದು ಶೇರ್ ಕೂಡ ನಮ್ಗೆ ಭಾಳನೇ ಹೆಲ್ಪ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸೀ ಯು ಟೇಕ್ ಕೇರ್, ಬೈ ಬೈ.